ನೋಡಿದ್ದೆ. ಹಿಂದೂ ಪತ್ರಿಕೆಯಲ್ಲಿ ವರದಿಯಾಗಿತ್ತು. ಕೋವಿಡ್ ನೈನ್ಟೀನ್ನಲ್ಲಿ ಆರೋಗ್ಯ ಇಲಾಖೆ ಅನೇಕ ಸಾಮಗ್ರಿಗಳನ್ನ ಕೊಂಡುಕೊಳ್ತು, ಎಕ್ಸಾರ್ಬಿಟೆಂಟ್ ರೇಟ್ಗೆ ಕೊಂಡುಕೊಳ್ತು. ಈಗ ಪಿಪಿ ಕಿಟ್ಟು ಆ ಕಿಟ್ಗಳು 300 ರೂಪಾಯಿ 330 ರೂಪಾಯಿಗೆ ಒಂದು ಪಿಪಿ ಕಿಟ್ಟಿಗೆ ದೊರಕ್ತಾ ಇದೆ. ಯಾವುದೇ ಟೆಂಡರ್ ಕರೀದೆ, ಯಾವುದೇ ಟೆಂಡರ್ ಕರೀದೆ, ಕ್ಯಾಬಿನೆಟ್ ಒಪ್ಪಿಗೆ ಇಲ್ಲದೇನೆ ನೀವು ಚೈನಾದಿಂದ 2,147 ರೂಪಾಯಿಗಳಿಗೆ ಒಂದು ಕೊಟ್ಟಿಗಿಲ್ಲ, ಒಂದು ಕೊಟ್ಟಿಗಿಲ್ಲ, ಒಟ್ಟು 3 ಲಕ್ಷ ಪಿಪಿಇ ಕಿಟ್ಗಳನ್ನು ಕೊಂಡುಕೊಂಡಿರ್ತಕ್ಕಂಥದ್ದು, 3 ಲಕ್ಷ ಪಿಪಿಇ ಕಿಟ್ಗಳನ್ನು ಕೊಂಡುಕೊಂಡಿರ್ತಕ್ಕಂಥದ್ದು. ರಾಮನು ಆರೋಗ್ಯ ಸಚಿವರು, ಯಡಿಯೂರಪ್ಪ ಮುಖ್ಯಮಂತ್ರಿಗಳು, ಇವರು ಇಬ್ಬರು ಸೇರಿ 3 ಲಕ್ಷ ಚೈನಾದಿಂದ ಕೊಡ್ತಿದ್ದೀವಿ. ಹೇಳ್ತೀನಿ, ಚೈನಾದಿಂದ ನಾವು ಯಾವ ಸಾಮಗ್ರಿಗಳನ್ನು ಕೊಂಡ್ಕೊಳ್ಳಲ್ಲ, ಯಾವ ವಸ್ತುಗಳನ್ನು ಕೊಂಡ್ಕೊಳ್ಳಲ್ಲ. ಇಂಟ್ರೇ ಯಡಿಯೂರಪ್ಪ ಸೇರ್ಕೊಂಡು ಡ್ಯೂಟಿಗಳಿದ್ದೀರಲ್ಲ, ಸುಮಾರು 2,000 ಕೋಟಿಗಳು ನಾನು ಅಸೆಂಬ್ಲಿಯಲ್ಲಿ ಪ್ರಸ್ತಾಪ ಮಾಡಿದ್ದೀನಿ. ನೀವು ಕೋವಿಡ್ 19 ನಲ್ಲಿ ಕೊರೋನಾ ರೋಗ ಬಂದಾಗ ಇಡೀ ರಾಜ್ಯದಲ್ಲಿ ಡ್ಯೂಟಿ ಹೊಡೆದ್ಬಿಟ್ಟಿದ್ದೀರಿ ಮಿಸ್ಟರ್ ಯಡಿಯೂರಪ್ಪ, ಮಿಸ್ಟರ್ ರಾಮುಲು ಅವರೇ, ಮಿಸ್ಟರ್ ಸುಧಾಕರ್ ಅವರೇ, ಇವರೆಲ್ಲರೂ ಕೂಡ ಸರಿಯಾದ ರೀತಿಯಲ್ಲಿ ರೋಗಿಗಳಿಗೆ ಚಿಕಿತ್ಸೆಯನ್ನು ಒದಗಿಸಲಿಕ್ಕಾಗದೆ ಆಕ್ಸಿಜನ್ ಕೊಡಲಿಕ್ಕಾಗದೇನೆ ಸುಮಾರು 50,000 ಜನ ಸತ್ತೋದ್ರು, 50,000 ಜನ ಸತ್ತೋದ್ರು. ಇದೇ ನಾನು ಡಿ ಕೆ ಶಿವಕುಮಾರ್ ಇಬ್ಬರು ಹೋಗಿದ್ದು, ಇದಕ್ಕೆ ಚಾಮರಾಜನಗರಕ್ಕೆ ಹೋಗಿದ್ದು, ಚಾಮರಾಜನಗರದಲ್ಲಿ ಸುಧಾಕರ್ ಹೋಗಿದ್ರು. ನಾವು ಅದು ನೆಕ್ಸ್ಟ್ ಡೇ ಹೋದು, ಸುಧಾಕರ್ ಹೇಳಿದ್ರು 2 ಅಥವಾ 3 ಜನ ಸತ್ತಿದ್ದು. ನಿಜವಾಗಿ ಸತ್ತಿದ್ದದ್ದು ಎಷ್ಟಿನಪ್ಪ, 36 ಜನ ಇವರು ಆಕ್ಸಿಜನ್ ಕೊಡ್ಲಿಕ್ಕಾಗದೇನೆ ಆಕ್ಸಿಜನ್ ನ ಕೊರತೆಯಿಂದ ನಿರಾಪರಾಧಿಗಳು ಸತ್ರು ಕೋಟ್ಯಾಂತರ ರೂಪಾಯಿಗಳನ್ನು ಸಾಮಗ್ರಿಗಳನ್ನು ಕೊಂಡುಕೊಳ್ಳುವುದರಲ್ಲಿ ರೂಟಿ ಒಡವರು ಬೇಕಾ, ಅತ್ಯಧಿಕಾರದಲ್ಲಿ ಇರಬೇಕಾ? ನರೇಂದ್ರ ಮೋದಿಯವರ ಕರ್ಮ ಕಾಂಡ, ಬಿಜೆಪಿಯವರ ಕರ್ಮ ಕಾಂಡ. ನರೇಂದ್ರ ಮೋದಿಯವರು ಯಾವತ್ತಾದರೂ ಕೂಡ ಉಳಿದಂತೆ ನಡೆದಿದ್ದಾರಾ? ಅಚ್ಚೇದಿ ನಾಯಕ ಅಂತ ಹೇಳಿದರು. ದೇಶದಲ್ಲಿ ಕಪ್ಪು ಹಣ ಇದೆ, ಆ ಕಪ್ಪು ಹಣ ತಗೊಂಡು ಎಲ್ಲರ ಅಕೌಂಟ್ಗಳಿಗೆ 15 ಲಕ್ಷ ಹಾಕ್ತೀವಿ ಅಂತಂದ್ರು. ಬಂತ ನಿಮ್ಗೆ 15 ಲಕ್ಷ? ಬಂತ? ಬರಲಿಲ್ಲ. ಇವತ್ತು ನಿರುದ್ಯೋಗಿ ಯುವಕರಿಗೆ ಉದ್ಯೋಗ ಕೊಡ್ತೀನಿ. ಅದಕ್ಕೋಸ್ಕರ ಪ್ರತಿ ವರ್ಷ 2 ಕೋಟಿ ಹುದ್ದೆಗಳನ್ನು ಸೃಷ್ಟಿ ಮಾಡಿ ನಿರುದ್ಯೋಗಿ ಯುವಕರಿಗೆ ಕೊಡ್ತೇನೆ ಅಂತ ಹೇಳಿದ್ರು. 10 ವರ್ಷ ಆಯ್ತು ನರೇಂದ್ರ ಮೋದಿ ಅವರೇ, ನೀವು ಪ್ರಧಾನಮಂತ್ರಿಯಾಗಿ 10 ವರ್ಷ ಆಯ್ತು. 10 ವರ್ಷದಲ್ಲಿ 20 ಕೋಟಿ ಹುದ್ದೆಗಳನ್ನು ಸೃಷ್ಟಿ ಮಾಡಬೇಕಾಗಿತ್ತು, 20 ಕೋಟಿ ನಿರುದ್ಯೋಗಿ ಯುವಕರಿಗೆ ಹುದ್ದೆಗಳನ್ನು ಕೊಡಬೇಕಾಗಿತ್ತು. 20 ಲಕ್ಷ ಹುದ್ದೆಗಳನ್ನು ಕೂಡ ಸೃಷ್ಟಿ ಮಾಡಕ್ಕಾಗಲಿಲ್ಲ. ರೈತರ ಆದಾಯ 2 ಪಟ್ಟು ಮಾಡುತ್ತೇನೆ. 1 ಲಕ್ಷ ರೂಪಾಯಿ ಬರ್ತಾ ಇದ್ರೆ ರೈತರಿಗೆ 2 ಲಕ್ಷ ಮಾಡ್ತೀನಿ. 2 ಲಕ್ಷ ಬರ್ತಾ ಇದ್ರೆ
4 ಲಕ್ಷ ಮಾಡ್ತೀನಿ, 4 ಲಕ್ಷ ಮಾಡ್ತೀನಿ, 3 ಲಕ್ಷ ಬರ್ತಾ ಇದ್ರೆ 6 ಲಕ್ಷ ಮಾಡ್ತೀನಿ. ಮಾಡಿದ್ರೆ ಪೆಟ್ರೋಲ್ ಬೆಲೆ ಕಡಿಮೆ ಆಯ್ತ, ಡೀಸೆಲ್ ಬೆಲೆ ಕಡಿಮೆ ಆಯ್ತ, ಗ್ಯಾಸ್ ಬೆಲೆ ಕಡಿಮೆ ಆಯ್ತ, ಗೊಬ್ಬರದ ಬೆಲೆ ಕಡಿಮೆ ಆಯ್ತ, ಆಹಾರ ಪದಾರ್ಥಗಳ ಬೆಲೆ ಕಡಿಮೆ ಆಯ್ತಾ,